ಎಲೆಕ್ಷನ್ ಮುಗಿಯಿತು, ರಿಸಲ್ಟ್ ಬಂತು. 135-66-19-4 ಯಾವ್ಯಾವ ಜಾತಿ, ಯಾವ್ಯಾವ ಸಮುದಾಯ, ಎಷ್ಟು ಪರ್ಸೆಂಟೇಜ್, ಎಷ್ಟು ಎಮ್ ಎಲ್ ಎಗಳು ಯಾವ ಜಾತಿ, ಸಿ ಜಾತಿ ಬೇಡ ಜಾತಿ ಬೇಕು ಇದೆಲ್ಲದ ನಡುವೆ ಕೂಡ ಎಲೆಕ್ಷನ್ ನಡೆಯೋದು. ಎಂಥ ನಾಯಕರಾದರೂ, ಕೇಂದ್ರ ನಾಯಕರಾದರೂ, ಮತ್ತೊಬ್ಬರಾದರೂ ಆ ಜಾತಿ ನೋಡಿಕೊಂಡೆ, ಅದು ಅದಕ್ಕೆ ಅಂತ ಯಾವಾಗ ಗೊತ್ತಿಲ್ಲ. ಸೊ ಈಗ ಅದೇ ನಡೀತಿದೆ, ಆ ಪಾತಲ್ಲಿ ನಾವು ಕೂಡ ಹೋಗ್ತಾ ಇದ್ವಿ. ಈ ನಡುವೆ ಕಾಂಗ್ರೆಸ್ ಗೆಲುವಲ್ಲಿ ಲಿಂಗಾಯತರ ಕೊಡುಗೆ ಇದೆ. ಸಂಪುಟದಲ್ಲಿ ಲಿಂಗಾಯತರಿಗೆ ಹೆಚ್ಚಿನ ಸ್ಥಾನ ನೀಡಬೇಕು. ಬೆಂಗಳೂರಿನಲ್ಲಿ ರಂಭಾಪುರಿ ಶ್ರೀಗಳ ಒತ್ತಾಯ. ನಿನ್ನೆಯಷ್ಟೇ ಒಕ್ಕಲಿಗ ಶ್ರೀಗಳು ಒಂದು ಸಭೆಯನ್ನು ಕರೆದಿದ್ದರು. ಅಂದರೆ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಬೆಂಗಳೂರಿನಲ್ಲಿ ರಂಭಾಪುರ ಶ್ರೀಗಳ ಒತ್ತಾಯ. ಲಿಂಗಾಯತರಿಗೆ ಹೆಚ್ಚಿನ ಮಂತ್ರಿ ಸ್ಥಾನ ಸಿಗಬೇಕು, ಧರ್ಮದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಡಿ ಕೆ ಶಿ ಹೇಳಿದರು. ಸಿದ್ದರಾಮಯ್ಯ ಕೂಡ ಕಾರ್ಯಕ್ರಮದಲ್ಲಿ ವಿಷಾದ ವ್ಯಕ್ತಪಡಿಸಿದರು. ಅದರ ಜೊತೆಗೆ ಈ ಬಾರಿ ಅತಿ ಹೆಚ್ಚು ಲಿಂಗಾಯತ ಎಂ ಎಲ್ ಎಗಳು ಕೂಡ ಆರಿಸಿ ಬಂದಿದ್ದಾರೆ, 39. ಅತಿ ಹೆಚ್ಚು ಲಿಂಗಾಯತರು, ಈವನ್ ಒಕ್ಕಲಿಗ ಶಾಸಕರು ಕೂಡ ರಂಭಾಪುರಿ ಶ್ರೀಗಳು. ಒಂದು ಮಾತು ಹೇಳ್ತಾರೆ ಅಲ್ಲಿ, ಧರ್ಮದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಡಿ ಕೆ ಶಿ ಹೇಳಿದ್ರು. ಸಿದ್ದರಾಮಯ್ಯ ಸಹ ಕಾರ್ಯಕ್ರಮದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದರು. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ವ್ಯಕ್ತಿಯೂ ಕೂಡ ನಾವು ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಮುಂದೆ ಆ ಮಾತು ಎಲ್ಲಿಗೆ ಬಂತು, ಏನಾಯಿತು ಅನ್ನುವಂಥದ್ದು ಹೆಚ್ಚು ನಮ್ಮ ಗಮನಕ್ಕೆ ಬಂದಿಲ್ಲ. ಬಹುಶಃ ಅಕಸ್ಮಾತ್ ಅವಕಾಶಗಳು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದರೂ ನಿರ್ಧಾರ ಕೈಗೊಂಡ್ರೆ ಅದೇನು ತಪ್ಪು ಅಂತ ನಾವು ಹೇಳೋದಿಲ್ಲ. ಒಟ್ಟಾರೆ ಎಲ್ಲ ಸಮುದಾಯದ ಜನತೆಗೆ ನ್ಯಾಯವನ್ನು ಒದಗಿಸುವಂಥ ಮತ್ತು ಎಲ್ಲ ಸಮುದಾಯದ ಜನತೆಯನ್ನು ಸಮಾನವಾದಂಥ ದೃಷ್ಟಿಯಲ್ಲಿ ಕಂಡು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡುವಂಥ ನಾಯಕರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.